ಪ್ರತಿಪಕ್ಷದ ನಾಯಕರ ಮಿತ್ರರೇ, ನಾನಿರುವುದೇ ನಿಮಗಾಗಿ. ಈಗ ಪ್ರಶ್ನೆ ಸ್ಟಾರ್ಟ್ ಆಗ್ಲಿ, ಪ್ರಶ್ನೆ ಸ್ಟಾರ್ಟ್ ಆಗ್ಲಿ. ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ, ಅಡ್ಜರ್ನ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ. ಬಿಕಾಸ್ ಈಗಾಗಲೇ ನಾವು SIT ತಯಾರು ಮಾಡಿದೀವಿ, ಸುಮಾರು ಮುಕ್ಕಾಲು ಭಾಗದಷ್ಟು ತನಿಖೆ ಮುಗಿದಿದೆ. ಈ ಹಂತದಲ್ಲಿ ಚರ್ಚೆ ಮಾಡಬೇಕು, ಕಾನೂನು ರೀತಿ ಬರಲ್ಲ. ಆದರೂ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ. ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡ್ಲಿ. ಕ್ವಶನ್ ಅವರ್, ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್ ವೀರಹಿಂದ್ ಹೇಳಪ್ಪ, ವೀರಹಿಂದ್ ಹೇಳ್ರಿ. ಅರೆಸ್ಟ್ ಆಗಿದ್ದಾರಲ್ಲ ಬಾಬಾ ಸಾಹೇಬ್ ಪಟೇಲ್ ಕಿತ್ತೂರ್ ಅರ್ಗ, ವೀರಹಿಂದ್ ಅರೆಸ್ಟ್ ಆಗಿದೆ ಎರಡ್ ಸರಿ MLC ಆಗಿದೆ. ಹೇಳಿ ಬಾಬಾ ಸಾಹೇಬ್ ಕಿತ್ತೂರ್ ಅಶ್ವತ್ ಅವ್ರು ಯಾಕೆ ನಿಲ್ತೀರಿ? ನಾಯಕ ನಿರ್ದೇಶಕರ ಕಚೇರಿಯನ್ನು ಚಲಮ ಕೆತ್ತಲು ಯಾವಾಗ ಪ್ರಾರಂಭ ಮಾಡಲಾಗುವುದು? ಈ ಕಚೇರಿ ಪ್ರಾರಂಭಿಸಲು ವಿಳಂಬವಾಗಲು ಕಾರಣಗಳೇನು? ಕಂದ ಸಚಿವ ಅಡ್ಜಸ್ಟ್ಮೆಂಟ್ ಬೇಕಾಗಿಲ್ಲ, ನಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು, ನಿಮ್ದು ಪಾರ್ಟಿ ಸ್ವಚ್ಛ ಆಗ್ಬೇಕು. ಯತ್ನಾಳ್ ಅವರೇ, ನೀವು ಸೀರಿಯಸ್ ಮಿನಿಸ್ಟರ್ ಆಗಿದ್ರಿ, ನಿಮ್ಗೆ ಸೀರಿಯಸ್ನೆಸ್ ಅಲ್ಲ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.